ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಕೇಶರಾಜನ ಶುದ್ಧಿಗೆಯನ್ನ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇಶರಾಜ ಹೇಳುವಂತೆ ಸ್ವರಗಳು, ವ್ಯಂಜನಗಳು, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು, ಅದರಲ್ಲಿ ಮಹಾಪ್ರಾಣಗಳು, ಯೋಗವಾಹಗಳು, ಹೀಗೆ ಕೇಶರಾಜ ಹೇಳುವ ರೀತಿಯೊಳಗೆ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ದೇಶೀಯಾಕ್ಷರಕ್ಕೆ ಬಂದಿದ್ದೇವೆ. ದೇಶೀಯಾಕ್ಷರ ಎಂದರೇನು ಎನ್ನುವುದಕ್ಕೆ ಕೇಶರಾಜ ಎರಡು ಸೂತ್ರಗಳನ್ನು ಕೊಡ್ಲಿಕ್ಕತ್ತಾನ. ಇಲ್ಲಿ ಒಂದು ವಿಷಯವನ್ನು ನೆನ್ಪಿಟ್ಕೊಡ್ರಿ, ದೇಶೀಯಾಕ್ಷರ ಎಂದರೇನು ಒಂದ್ ಮಾರ್ಸದ ಪ್ರಶ್ನೆ ಬೀಳುತ್ತೆ ಒಂದೊಂದ್ಸಾರಿ. ಇಲ್ಲ, ಈ ದೇಶೀಯಾಕ್ಷರಗಳು ಶಾರ್ಟ್ ನೋಟ್ಸ್ಗೂ ಕೂಡ ಬೀಳುತ್ತೆ. ದೇಶೀಯಾಕ್ಷರ ಎಂದರೇನು? ಸಂಸ್ಕೃತದಲ್ಲಿ ಇರದ, ಕನ್ನಡದಲ್ಲಿ ಮಾತ್ರ ಇರುವಂತಹ ಅಕ್ಷರಗಳು ಯಾವುವೋ ಅವುಗಳನ್ನ ಕೇಶರಾಜ ದೇಶೀಯಾಕ್ಷರಗಳು ಅಂತ ಕರೀತಾನೆ. ಸಂಸ್ಕೃತದಲ್ಲಿ ಇರದ, ಕನ್ನಡದಲ್ಲಿ ಮಾತ್ರ ಇರುವಂತಹ ಅಕ್ಷರಗಳು ಯಾವುವೋ ಅವುಗಳನ್ನ ಕೇಶರಾಜ ದೇಶೀಯಾಕ್ಷರಗಳು ಅಂತ ಕರೆದ. ಅದಕ್ಕಾತ ಈ ರೀತಿಯ ಎರಡು ಸೂತ್ರಗಳನ್ನ ಹೇಳಿಕತ್ತಾನೆ. ಅವ ಹೇಳುವ ಸೂತ್ರದಂತೆ ಅತಿ ಪೀಡನದಿಂ ರೇಪಾಶ್ರಿತಂ ಆದ ರಕಾರಂ ಸಮಂತು ಡಕಾರಾಶ್ರಿತಂ ಆದ ರಳನಂ ಅಂಗೀಕೃತ ಪದ ನತ್ವಕ್ಕೆ ಸನೇಮ ಸಲ್ಲದ ಕುಳನಂ ಅಂತ ಹೇಳಿದ. ದೇಶೀಯ ಅಕ್ಷರಗಳ ನಾನು ಈಗಾಗಲೇ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಮೊದಲು ಮೂರನ್ನ ಉಲ್ಲೇಖ ಮಾಡ್ಲಿಕ್ಕತ್ತೀವಿ ನಾವು. ಮೂರರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೆಯ ಪದದಲ್ಲಿ ಅತಿ ಪೀಡನದಿಂ ಅಂತ ಹೇಳುವಂತಹ ರೀತಿ ಹೇಗಿದೆ ಅಂತಂದ್ರೆ, ರೇಪೆ ಹೊಸಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತ ಈ ರಕಾರವನ್ನ ನಾವೆಂತ ಏನಂತ ಕರೀಲಿಕ್ಕತ್ತೀವಿ, ರೇಪೆ ಅಂತ ಕರೀಲಿಕ್ಕತ್ತೀವಿ. ಅತಿ ಪೀಡನದಿಂ ರೇಪಾಶ್ರಿತಂ ಆದ ರಕಾರಂ, ಈ ರೇಪೆಯನ್ನ ಒತ್ತಿ ಉಚ್ಚರಿಸುವುದರಿಂದ, ಈ ರೇಪೆಯನ್ನ ಒತ್ತಿ ಉಚ್ಚರಿಸುವುದರಿಂದ ಶಕಟ ರೇಪೆ ಉಂಟಾಗುತ್ತದೆ ಅಂತ ಹೇಳ್ತಾನವ. ಅತಿ ಪೀಡನದಿಂ ರೇಪಾಶ್ರಿತಂ ಆದ ರಕಾರಂ, ಈ ರೇಪೆಯನ್ನ ಒತ್ತಿ ಉಚ್ಚರಿಸಲಾಗಿ ಈ ರಕಾರ ಬರುತ್ತದೆ. ಇದು ಹಳೆಗನ್ನಡದಲ್ಲಿ ಬರುವಂತ ರಕಾರವನ್ನ ಶಕಟ ರೇಪೆ ಅಂತ ಕರಿತೀವಿ ನಾವು. ಕೇಶರಾಜ ಹೇಳುವ ಪ್ರಕಾರ ಹೊಸಗನ್ನಡದಲ್ಲಿ ಸಹಜವಾಗಿ ಬಳಸುವಂತ ರಕಾರವನ್ನ ಒತ್ತಿ ಉಚ್ಚರಿಸುವುದರ ಪರಿಣಾಮ ಹಳೆಗನ್ನಡದ ಈ ಶಕಟ ರೇಪೆ ಹುಟ್ಟುತ್ತದೆ ಅಂತ ಹೇಳಿದ. ಇನ್ನು ಮುಂದೆ ಡಕಾರಾಶ್ರಿತಂ, ಅದೇ ರೀತಿ ಡಕಾರವನ್ನ, ಈ ಡಕಾರವನ್ನ ನಾವು ಒತ್ತಿ ಉಚ್ಚರಿಸಿದಾಗ ರಳ, ಡಕಾರಾಶ್ರಿತಂ ಆದ ರಳನು, ರಳ ಅಂತಂದ್ರೆ ಹಳಗನ್ನಡದ ಲಕಾರ. ರಳ ಕುಳ ಕ್ಷಳ ಹೇಳುವಂತ ಸಂದರ್ಭದಲ್ಲಿ ಯಾವುದಕ್ಕೆ ರಳ ಅಂತೀವಿ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಹಳಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತ ಈ ಳಕಾರಕ್ಕೆ ರಳವೆಂದು ಕರೆಯುತ್ತೇವೆ. ಕೇಶರಾಜ ಇಲ್ಲಿ ರ, ಈ ಲ ಯಾವ ರೀತಿ ಹುಟ್ಟಲಿಕ್ಕದ ಅಂತಂದ್ರೆ, ಡಕಾರವನ್ನ ಒತ್ತಿ ಉಚ್ಚರಿಸಲಾಗಿ ಇದು ರಳ ಹುಟ್ಟುತ್ತದೆ ಅಂತ ಹೇಳಿದ. ಡಕಾರಾಶ್ರಿತಂ ಆದ ರಳನು ಮುಂ ಅಂಗೀಕೃತ ಲತ್ವಕ್ಕೆ ಸನೇಮ ಸಲ್ಲದ ಕುಳನ. ಅದೇ ರೀತಿ ಇನ್ನೊಂದು ಮಾತನ್ನ ಹೇಳಲಿಕ್ಕತ್ತಾನೆ, ಈ ಲಕಾರವನ್ನ ಸಂಸ್ಕೃತದಲ್ಲಿರುವಂತಹ ಲಕಾರ ಏನಿದೆಯೋ ಈ ಲಕಾರವನ್ನ ಒತ್ತಿ ಉಚ್ಚರಿಸಲಾಗಿ ಕುಳಳ ಹುಟ್ಟುತ್ತದೆ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ರಕಾರವನ್ನ ಒತ್ತಿ ಉಚ್ಚರಿಸಿದಾಗ ಈ ರಕಾರ ಅಂದ್ರೆ ಶಕಟ ರೇಪೆ ಹುಟ್ಟುತ್ತದೆ.
ಅದೇ ರೀತಿ ಡಕಾರವನ್ನ ಒತ್ತಿ ಉಚ್ಚರಿಸಲಾಗಿ ರಳ ಹುಟ್ಟುತ್ತದೆ. ಇನ್ನು ನಕಾರವನ್ನ ಒತ್ತಿ ಉಚ್ಚರಿಸಲಾಗಿ ಕುಳದಳ ಹುಟ್ಟುತ್ತದೆ ಅಂತ ಹೇಳಿದ. ಇವು ಮೂರವುಗಳನ್ನ, ಈ ಮೂರನ್ನ ಅಂದ್ರೆ ರ ರ ಡ ಳ, ಅದೇ ರೀತಿ ಲ ಮತ್ತು ಳ, ಇವುಗಳನ್ನ ಕೇಶರಾಜ ಏಕಸ್ಥಾನೀಯಗಳು ಅಂತ ಹೇಳ್ತಾರೆ. ಅಂದ್ರೆ ಇವು ಮೂರು, ಇವು ಒಂದೇ, ಇವೆರಡು ಒಂದೇ ಜಾಗದಲ್ಲಿ ಹುಟ್ಟುತ್ತವೆ, ಇವೆರಡು ಒಂದೇ ಸ್ಥಾನದಲ್ಲಿ ಹುಟ್ಟುತ್ತವೆ, ಇವು ಎರಡು ಒಂದೇ ಸ್ಥಾನದಲ್ಲಿ ಹುಟ್ಟುತ್ತವೆ ಅಂತ ಹೇಳ್ತಾನೆ. ಇವುಗಳ ಬಗ್ಗೆ ನಾವು ಎರಡು ಮಾತನಾಡೋದಿಲ್ಲ, ಕೇಶರಾಜನ ಮಾತನ್ನ ನಾವು ಒಪ್ಕೊಳ್ತೀವಿ. ಆದರೆ ಈ ವಿಷಯಕ್ಕೆ ಬಂದಾಗ ಸ್ವಲ್ಪ ಗೊಂದಲ ಕಾಣ್ತದೆ. ಯಾಕೆ ಅಂತಂದ್ರೆ ಈ ಲಕಾರ ನಮ್ಮ ಭಾಷಾ ವಿಜ್ಞಾನಿಗಳು ಲ ಲ ನೀವು ಪ್ರೊನೌನ್ಸಿಯೇಷನ್ ಮಾಡಿ ನೋಡಿ, ನೀವು ಉಚ್ಚಾರ ಮಾಡಿ ನೋಡಿ, ಲ ಎಲ್ಲಿ ಹುಟ್ಟುತ್ತದೆ ನಿಮ್ಗೆ ಗೊತ್ತಾಗ್ತದೆ. ಲ ವನ್ನ ವತ್ಸಧ್ವನಿ ಅಂತ ಕರಿತೀವಿ ನಾವು. ವತ್ಸ ಧ್ವನಿ. ಆದರೆ ನಾವು ಈ ಲಕಾರವನ್ನ ತಾಲವ್ಯ ಧ್ವನಿ ಅಂತ ಕರಿತೀವಿ ನಾವು. ಇವೆರಡೂ ಒಂದೇ ಏಕಸ್ಥಾನೀಯ, ಯಾವುದೇ ರೀತಿ ಭೇದವಿಲ್ಲ. ಅದೇ ರೀತಿ ಇದಕ್ಕೂ ಕೂಡ ನಾವು ಯಾವುದೇ ರೀತಿ ಪ್ರಶ್ನೆಯನ್ನ ಮಾಡುವುದಿಲ್ಲ. ಆದರೆ ಇಲ್ಲಿಗೆ ಬಂದಾಗ ನಮ್ಗೆ ಸಮಸ್ಯೆ ಬರುತ್ತದೆ. ಕೇಶರಾಜ ಹೇಳುವಂತ ಈ ಸೂತ್ರದಲ್ಲಿ ಈ ಲಕಾರ ಈಳ ಲ ಲ ಅಂತ ನೀವೇನ್ ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕತ್ತೀರಿ, ನೀವು ಯಾವಾಗ ಉಚ್ಚಾರ ಮಾಡ್ಲಿಕ್ಕತ್ತೀರಿ, ಲ ಈ ನಾಲಿಗೆಯ ತುದಿ ಈ ವತ್ಸಕ್ಕೆ ತಾಗಿ ಲ ತಾಗಿ ಉಂಟಾಗುವುದರಿಂದ ವತ್ಸಧ್ವನಿ ಅಂತ ಹೇಳ್ತೀವಿ. ಅದೇ ಳ ಏನಿದೆಯೋ ನಾಲಿಗೆಯು ತಾಲವ್ಯದ ಕಡೆ ಬಾಗ್ತದೆ, ವಾಲ್ತದೆ, ಒಂದು ರೀತಿಯಲ್ಲಿ ಪರಿವೇಷ್ಟಿತವಾಗ್ತದೆ. ಅದಕ್ಕಾಗಿ ಇದು ತಾಲವ್ಯ ಧ್ವನಿ ಅಂತ ಹೇಳ್ತೀವಿ. ಆದರೆ ಕೇಶರಾಜನಿಗೆ ಎಲ್ಲಿ ಗೊಂದಲ ಆಯ್ತೋ ಗೊತ್ತಿಲ್ಲ. ಆದರೆ ಇದನ್ನ ಏಕಸ್ಥಾನೀಯ ಅಂತ ಹೇಳ್ತಾನೆ. ಆದರೆ ಈ ಮಾತನ್ನ ಬಹುಶಃ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇರಲಿ, ಕೇಶರಾಜ ಹೇಳುವಂತ ಈ ರೇಪೆ ಮತ್ತು ಶಕಟ ರೇಪೆ, ಡಕಾರ ಮತ್ತು ರಳ, ಇನ್ನು ಲಕಾರ ಈ ಕುಳದ ಅಳ, ಇವು ಎಲ್ಲೆಲ್ಲಿ ಸಲ್ತವ ಎಲ್ಲಿ ಸಲ್ಲುವುದಿಲ್ಲ ಎನ್ನುವುದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾನೆ. ಈ ಮಹತ್ವದ ಮೂರು ದೇಶೀಯ ಅಕ್ಷರಗಳು ಇವು ಕನ್ನಡದಲ್ಲಿ ಬಿಟ್ಟು ಸಂಸ್ಕೃತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಸ್ವರಾಕ್ಷರಗಳಲ್ಲಿ ಎರಡನ್ನು ನಾವು ದೇಶೀಯ ಅಕ್ಷರದಲ್ಲಿ ಸೇರಿಸಲಿಕ್ಕತ್ತೀವಿ, ಒಂದು ಎ ಮತ್ತು ಒ. ಟೋಟಲ್ ನಮ್ಮಲ್ಲಿ ಐದು ದೇಶೀಯ ಅಕ್ಷರಗಳು. ಇದು ರಕಾರ, ಈ ಲಕಾರ, ಈ ಕುಳದ ಲಕಾರ, ಇವು ಎಲ್ಲೆಲ್ಲಿ ಸಲ್ತವೆ ಎಲ್ಲೆಲ್ಲಿ ಸಲ್ಲೋದಿಲ್ಲ ಅನ್ನೋದಕ್ಕೂ ಒಂದು ಸೂತ್ರವನ್ನು ಹೇಳ್ತಾನೆ. ಇವು ವರ್ಣಾವೃತ್ತಿಗೆ ಸಲ್ವವು, ವರ್ಣಾವೃತ್ತಿಗೆ ಸಲ್ವವು, ಸಂದು ಪ್ರಾಸದಡೆಗೆ ಸಲ್ಲವು. ವರ್ಣಾವೃತ್ತಿಯಲ್ಲಿ ನೀವು ಇವುಗಳನ್ನ ಬಳಸಬಹುದು, ಇವೆರಡೂ ಬಳಸಬಹುದು. ಇವು ಮೂರನ್ನು ಏನದಲ್ಲ ವರ್ಣಾವೃತ್ತಿ. ವರ್ಣಾವೃತ್ತಿ ಅಂತಂದ್ರೆ ಒಂದು ಅಕ್ಷರ ಒಂದು ಸಾಲಿನಲ್ಲಿ ಇಲ್ಲ ಒಂದು ಪದ್ಯದಲ್ಲಿ ಪುನಃ ಪುನಃ ಬರ್ತಾ ಇದ್ರೆ ಅದು ಅನುಪ್ರಾಸನು ಅಂತ ಕರಿತೀವಿ, ವರ್ಣಾವೃತ್ತಿ ಅಂತ ಕರಿತೀವಿ ನಾವು. ಹೌದಾ? ಅಲ್ಲಿ ಸಲ್ಲುತ್ತದೆ, ಆದರೆ ಎಲ್ಲಿ ಸಲ್ಲೋದಿಲ್ಲ ಅಂತಂದ್ರೆ ಪ್ರಾಸದೆಡೆಗೆ ಸಲ್ಲವು. ಪ್ರಾಸಾಕ್ಷರದ ಸ್ಥಾನದಲ್ಲಿ ಇವುಗಳಿಗೆ ಇವುಗಳನ್ನ ಇದರ ಜಾಗದಲ್ಲಿ ಇದನ್ನಾಗಲಿ, ಇದರ ಜಾಗದಲ್ಲಿ ಇದನ್ನಾಗಲಿ, ಇದರ ಜಾಗದೊಳಗ ಇದನ್ನಾಗಲಿ ಬಳಸುವಂತಿಲ್ಲ. ಅದೇ ರೀತಿ ಯಮಕ ನೋಡ್ರಿ, ಸಲ್ಲವು ವ್ಯವಹಾರದಲ್ಲಿ ಸಂದಂ ಪ್ರಾಸದೆಡೆಗೆ ಸಲ್ಲವು ಯಮಕಂ ವ್ಯವಹೃತಿ ಗಾಗವು ದೇಶೀಯ ವೆನಿಪುವ ಹೃಸ್ವ ವೆನಿಸಿದ
ye o sahitam nöre kilirvanta de nöre gina ye hrusva yenisida dhanisida ye o sahitam ivu sahita nammalli desi aksharagalu antu heltane adre ee muru ellaru sattave antandre anuprasadalli sannuttave adre prasakke mattu yamakakke ivu sannubodilla antu helda avugalannana naavu udaharane mukhantara kuda ನೋಡೋಣ ಉದಾಹರಣೆಯೊಂದಿಗೆ ನೋಡೋಣ ಅಂತ ಹೇಳಿದ್ದೆ ನಾನು ನೋಡಿ ಕೇಶರಾಜ ಈ ರೇಪೆ ಮತ್ತು ಶಕಟ ರೇಪೆ ಡಕಾರ ಮತ್ತು ಇರಳ ಲಕಾರ ಮತ್ತು ಈ ಕುಳದ ಲಕಾರ ಇವು ಅನುಪ್ರಾಸದಲ್ಲಿ ಪುನರಾವೃತ್ತಿಯಲ್ಲಿ ಸಲ್ಲುತ್ತವೆ ಆದರೆ ಆದಿಪ್ರಾಸ ಹಾಗೂ ಯಮಕಕ್ಕೆ ಸಲ್ಲವು ಅಂತ ಹೇಳಿದ್ದ ಅದಕ್ಕೆ ನಾವು ಉದಾಹರಣೆಯನ್ನು ನೋಡೋಣ ಅಂತ ಹೇಳಿದ್ದೆ ಅನುಪ್ರಾಸ ಎಂದರೆ ಏನು ಒಂದು ಅಕ್ಷರ ಒಂದು ವಾಕ್ಯದಲ್ಲಿ ಇಲ್ಲ ಒಂದು ಪದ್ಯದಲ್ಲಿ ಪುನಃ ಪುನಃ ಪುನರಾವೃತ್ತಿಯಾದರೆ ಅದನ್ನ ಅನುಪ್ರಾಸ ಅಂತ ಕರಿತೀವಿ ನಾವು ಇಲ್ಲಿ ರಕಾರ ರಕಾರ ಇಲ್ಲಿ ರಕಾರ ರಕಾರ ಒಂದೇ ಶಬ್ದ ಪದೇ ಪದೇ ಬರ್ತಾ ಇದೆ ಇದನ್ನ ನಾವು ಅನುಪ್ರಾಸ ಅಂತೀವಿ ಇಂತಹ ಸಂದರ್ಭದಲ್ಲಿ ಈ ರೇಪೆ ಮತ್ತು ಶಕಟ ರೇಪೆಗಳು ಬಂದಿದ್ದೆಯಾದರೆ ಅಲ್ಲಿ ಯಾವುದೇ ರೀತಿ ದೋಷವಿಲ್ಲ ಅನುಪ್ರಾಸಕ್ಕೆ ಸಲ್ಲುತ್ತವೆ ನೋಡ್ರಿ ಸುರಗಿರಿ ದೊರಗಿದ ಬಿರುದರ್ ಸುರಗಿರಿ ದೊರಗಿದ ಬಿರುದರ್ ಇಲ್ಲಿ ಯಾವುದೇ ರೀತಿ ದೋಷವಿಲ್ಲ ಅದೇ ರೀತಿ ಡಕಾರ ಮತ್ತು ಈ ಲಕಾರಕ್ಕೂ ಕೂಡ ಕಳಲಯ ಸುಡಿ ದಳಲಯ ಬಗ್ಗಿಸಿ ಇಲ್ಲಿಯೂ ಕೂಡ ಅದು ದೋಷವಾಗುವುದಿಲ್ಲ ಕೇಶರಾಜ ಹೇಳುವಂತ ಮಾತು ಇನ್ನು ಲಕಾರ ಮತ್ತು ಕುಳದ ಲಕಾರಕ್ಕಿಯೂ ಕೂಡ ಸುಡಲ್ ಕೆಳರ್ದು ಮಿಳಿರ್ದು ತಳರ್ದು ಅತ್ತಾಗಳ್ ದೆಸೆಗಳನ್ ಅಳರುದ್ದ ಅಂತ ಹೇಳ್ದವ ಅಳುರ್ದು ಇಲ್ಲಿ ಯಾವುದೇ ರೀತಿ ಈರ ಈರ ಈಡ ಈಳ ಲ ಅಳ ಇವು ಪುನಃ ಪುನಃ ಬಂದ್ರೆ ಅಲ್ಲಿ ಯಾವುದೇ ರೀತಿ ದೋಷವಿಲ್ಲ ಅಂತೇಳಿ ಕೇಶರಾಜ ಹೇಳಿಕತಾನ ಆದ್ರೆ ಇದೇ ಅಲ್ಲಿ ದೋಷ ಇಲ್ಲ ಅಂತ ಇಟ್ಕೊಂಡ ನೀವು ಪ್ರಾಸದಲ್ಲಿ ಬಡಿಸು ಬಂತಿಲ್ಲ ಪ್ರಾಸ ಎಂದರೆ ಏನು ಎನ್ನುವುದನ್ನು ನಾನು ನಿಮಗ ಈಗಾಗಲೇ ಹೇಳಿದ್ದೇನೆ ಒಂದು ಪದ್ಯದ ಒಂದು ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಬರಬೇಕು ಅಂದ್ರೆ ಅದು ಪ್ರಾಸ ಆದರೆ ಕೇಶರಾಜ ಇಲ್ಲಿ ಏನ್ ಹೇಳಿಕತಾನೆ ಹಂಗಂತ ತಿಳ್ಕೊಂಡ ಈ ರಕಾರ ಈ ರಕಾರ ರೇಪೆ ಶಕಟ ರೇಪೆಯನ್ನ ನೀವು ಬಳಸಿ ಪ್ರಾಸವನ್ನ ಮಾಡಿಬಿಡ್ರಿ ಮಾಡಿದರೆ ಅದು ದೋಷ ಅದಕ್ಕವ ಕೊಡುವಂತ ಉದಾಹರಣೆ ಇದು ದುರದೋಳ್ ಪರಿಮರಿಯಾಡುವ ತೆರದಿಂದು ದುರದೋಳ್ ಇಲ್ಲಿ ಈ ರಕಾರ ಯಾವ್ದಿದೆ ಇದು ರೇಪೆ ಅದೇ ರೀತಿ ಇಲ್ಲಿ ಯಾವುದಿದೆ ಶಕಟ ರೇಪೆ ಪ್ರಾಸಾಕ್ಷರದಲ್ಲಿ ಇಲ್ಲಿ ಒಂದು ವೇಳೆ ರೇಪೆ ಬಂದಿದ್ದೀಯಾದ್ರೆ ಇಲ್ಲಿಯೂ ಕೂಡ ರೇಪೆ ಬರಬೇಕು ಒಂದು ವೇಳೆ ಇಲ್ಲಿ ಶಕಟ ರೇಪೆ ಬಂದ್ರೆ ಇಲ್ಲಿಯೂ ಕೂಡ ಶಕಟ ರೇಪೆ ಬರಬೇಕು ಒಂದು ಕಡೆ ರೇಪೆ ಇನ್ನೊಂದು ಕಡೆ ಶಕಟ ರೇಪೆ ಬಂದಿದ್ದೀಯಾದರೆ ಅದು ದೋಷ ಆ ರೀತಿ ಬಳಸಬೇಡಿ ಕೇಶರಾಜ ಸ್ಪಷ್ಟವಾಗಿ ಹೇಳಿಕತಾನೆ ಅದೇ ರೀತಿ ಈ ಡಕಾರ ಮತ್ತು ಉಳಕಾರ ಕೊಡದಿರಿದ ಇಂದ್ರ ರಾಧರ್ ನಾಳಿಗೆಯೋಳ್ ಇಲ್ಲಿ ಡಕಾರವಿದೆ ಇಲ್ಲಿ ಲಕಾರವಿದೆ ಈ ರೀತಿ ಬಳಸಲಿಕ್ಕೆ ಹೋಗಬೇಡ ಇಲ್ಲಿ ಸಲ್ತದ ಅಂತ ಇಲ್ಲಿ ಸಲ್ತದೆ ಅಂತಿಲ್ಲ ಇಲ್ಲಿ ಸಲ್ತದೆ ಆದ್ರೆ ಇಲ್ಲಿ ಸಲ್ಲುವುದಿಲ್ಲ ಅದೇ ರೀತಿ ಲಕಾರ ಮತ್ತು ಲಕಾರವನ್ನ ನೆಲದೋಳ್ ಇಲ್ಲಿ ಲಕಾರವಿದೆ ಇಲ್ಲಿ ಲಕಾರವಿದೆ ಈ ರೀತಿಯೂ ಕೂಡ ನೀವು ಪ್ರಾಸಾಕ್ಷರದಲ್ಲಿ ಮಾಡಬೇಡಿ ಅದೇ ರೀತಿಯಾಗಿ ಯಮಕದಲ್ಲಿಯೂ ಕೂಡ ನೀವು ಮಾಡಿದ್ದೆ ಆದರೆ ಅದು ಕೂಡ ದೋಷ ಅಂತ ಹೇಳ್ತಾನೆ ಅದಕ್ಕ ಕರೆಯಂ ನೆರವಂ ವಂಶಂ ಕರೆಯಂ ಅಂತ ಹೇಳ್ದ ಇಲ್ಲಿ ರೇಪೆ ಇದ್ರೆ ಇಲ್ಲೂ ರೇಪೆನೇ ಇರ್ಲಿ ಒಂದ್ ವೇಳೆ ಇದು ಶಕಟ ರೇಪೆ ಬಂದಿದ್ದೆ ಆದ್ರೆ ಅದು ದೋಷ ಈ ರೀತಿ ಬರಕೂಡದು ಈ ರೀತಿಯಾಗಿ ಕೇಶರಾಜ ಇವುಗಳ ಸ್ಪಷ್ಟವಾದ ಚಿತ್ರಣವನ್ನ ಕೊಡ್ತಾನೆ ಇಲ್ಲಿಗೆ ನೋಡ್ರಿ
ನಾವು ಇಲ್ಲಿ ಇಲ್ಲಿಯವರೆಗೆ ಏನನ್ನು ಅಧ್ಯಯನ ಮಾಡ್ತಾ ಇದ್ದೀವಿ? ಈ ದೇಶೀಯ ಅಕ್ಷರಗಳು. ಒಂದು ಳ, ಒಂದು ರ, ಆಮೇಲೆ ಳ, ಕುಳ, ಎ ಮತ್ತು ಓ. ಇವು ಕನ್ನಡದಲ್ಲಿರುವಂತಹ, ಕನ್ನಡದಲ್ಲಿ ಮಾತ್ರ ಇರುವ, ಕನ್ನಡದಲ್ಲಿ ಮಾತ್ರ ಇರುವ, ಸಂಸ್ಕೃತದಲ್ಲಿ ಇರದ ಅಕ್ಷರಗಳು. ಇವುಗಳನ್ನು ನಾವು ದೇಶೀಯ ಅಕ್ಷರ ಅಂತ ಕರಿತೀವಿ. ಇಲ್ಲಿಗೆ ಈ ಕೇಶರಾಜ ಹೇಳುವಂತಹ ಶುದ್ಧಿಗೆ ದೇಶೀಯ ಅಕ್ಷರಗಳು ಮುಗಿಲಿಕ್ಕದ. ಇನ್ನು ಒಟ್ಟು ನಾವು ಇಲ್ಲಿಯವರೆಗೆ ಎಷ್ಟು ವರ್ಣಮಾಲೆಯನ್ನ ಕಲಿತೆವು ಅನ್ನುವುದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ.